ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂತ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೆ ಟಿವಿ ಮಾಧ್ಯಮದವರಿಗೆ ಹಾಗೂ ನಮ್ಮ ಸ್ನೇಹಿತರಿಗೆ ಜೊತೆಗೆ ನನ್ನ ಚಿತ್ರತಂಡದ ಎಲ್ಲ ಸದಸ್ಯರುಗಳು ನಾಯಕರು ನಾಯಕಿಯರು ಕ್ಯಾಮೆರಾಮನ್ ನಿರ್ಮಾಪಕರು ಸಹಕಲಾವಿದರು ಪ್ರತಿಯೊಬ್ಬರಿಗೂ ನಾನು ಸ್ವಾಗತ ಹೇಳ್ತಾ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾಯಕರು ನಾಯಕರು ಯಾಕಂದ್ರೆ ಮೂರು ಪಾತ್ರದಲ್ಲಿ ಇದ್ದೀರಾ ನೀವು ಚಿತ್ರದಲ್ಲಿ. ನಾಯಕರುನೇ ಒಂಥರ ಕರು ನಮ್ಮ ಹೀರೋ. ಸೊ ಭಾಳ ಇದೇ ಥರ ಇಡೀ ಚಿತ್ರದಲ್ಲಿ ನಾವು ಭಾಳ ಖುಷಿ ಖುಷಿಯಿಂದ ಕೆಲಸ ಮಾಡಿದ್ದೀವಿ. ಇವತ್ತು ಈ ಚಿತ್ರದ ಅಬ್ಬರ ಚಿತ್ರದ ಚಿತ್ರೀಕರಣ ಸಂಪೂರ್ಣವಾಗಿದೆ. ಆ್ಯಕ್ಚುಲಿ ಈ ಚಿತ್ರದ ಚಿತ್ರೀಕರಣ ನಾವು ಹಾಡಿನ ಒಂದು ಕೊನೆ ಹಂತದ ಚಿತ್ರೀಕರಣ ಬ್ಯಾಂಕಾಕಲ್ಲಿ ಮಾಡಿದ್ವಿ. ಬ್ಯಾಂಕಾಕ್ ಪಟಾಯ ಸುತ್ತಮುತ್ತ ಎಲ್ಲ. ಸೊ ಅಲ್ಲಿ ಪೂರ್ಣಗೊಳ್ತು ನಮ್ಮ ಚಿತ್ರೀಕರಣ. ಬಟ್ ನಾವು ನಮ್ಮ ಭೂಮಿ ಮೇಲೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಕುಂಬಳಕಾಯಿ ಹೊಡೆಯೋಣ ನಮ್ಮ ಚಿತ್ರದ್ದು ಅಂತ ಹೇಳಿ ನಮ್ಮ ತಂಡ ಎಲ್ಲ ಮಾತಾಡಿಕೊಂಡು ನಮ್ಮ ಪತ್ರಿಕಾ ಮಾಧ್ಯಮದ ಜೊತೆ ಇದನ್ನು ಈ ಸಂತೋಷನ ಹಂಚ್ಕೋಬೇಕು ಅಂತೇಳಿ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇವತ್ತು ಇಲ್ಲಿ ಈ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಚಿತ್ರ ಕಂಪ್ಲೀಟ್ ಆಗಿದೆ. ಬಹಳಷ್ಟು ವಿಶೇಷತೆಗಳನ್ನ ಈ ಸಿನಿಮಾದಲ್ಲಿ ನಾವು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಒಂದು ನಿರ್ಮಾಪಕರು ಈ ಚಿತ್ರದ ಬಗ್ಗೆ ತೋರಿಸಿರೋಂಥ ಒಂದು ಪ್ಯಾಷನೇಟ್ ನಮಗೆ ಈ ಚಿತ್ರದ ಒಂದು ಅಬ್ಬರ ಅಂತ ಏನು ಟೈಟ್ಲ್ ಇಟ್ಟಿದ್ದೀವಿ ಅಷ್ಟೇ ಅಬ್ಬರವಾಗಿ ಈ ಚಿತ್ರದಲ್ಲಿ ನಾಯಕರು ಮೂರು ಪಾತ್ರದಲ್ಲಿ ನಾಯಕ ಮೂರು ಪಾತ್ರದಲ್ಲಿ ಹಾಗೆ ನಾಯಕಿಯರು ನಮ್ಮ ನಿಮಿಕಾ ಅವರು ಲೇಖಾ ಚಂದ್ರ ಅವರು ರಾಶಿ ಪೊನ್ನಪ್ಪ ಅಂತ ಅವ್ರು ಸಮ್ ಶೂಟಿಂಗಲ್ಲಿ ಬ್ಯುಸಿ ಇರೋದಕ್ಕೆ ಬರೋಕ್ಕಾಗಿಲ್ಲ. ಅವರು ಸಹ ಒಂದು ಮೂರು ಜನ ನಾಯಕಿಯರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಪೈಪೋಟಿಯಲ್ಲಿ ಅಭಿನಯ ಮಾಡಿದ್ದಾರೆ. ಅವರಿಗೆ ಒಂದು ಚಾಲೆಂಜಿಂಗ್ ಆಗಿ ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಈ ಚಿತ್ರದಲ್ಲಿ ಮೂರು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಈ ಥರದ್ದೊಂದು ಚಿತ್ರ ನಾನು ನನ್ನ ಚಿತ್ರತಂಡ ನನ್ನ ಕ್ಯಾಮ್ರಾಮನ್ ನನ್ನ ಟೆಕ್ನಿಷಿಯನ್ಸ್ ಅಸಿಸ್ಟೆಂಟ್ಸ್ ಎಲ್ಲರೂ ಸೇರಿ ಈ ಚಿತ್ರದಲ್ಲಿ ಬಹಳ ಅದ್ಭುತವಾಗಿ ಒಂದು ಕೆಲಸ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ನಮ್ಮ ನಿರ್ಮಾಪಕರು ಈ ಚಿತ್ರದ ಎಲ್ಲ ಕೆಲಸಗಳನ್ನು ಪೂರೈಸಿಕೊಂಡು ತೆರೆ ಮೇಲೆ ತರುವಂಥ ಕೆಲಸಗಳು ನಡೀತಾ ಇದೆ. ಈ ಚಿತ್ರದ ವಿಶೇಷತೆಗಳು ಇನ್ನೂ ಬಹಳ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು. ಹಾಡುಗಳ ಬಗ್ಗೆ ಆಗಲಿ ಇನ್ನೊಂದಷ್ಟು ಶೂಟ್ ಆದಂಥ ಕೆಲವು ಸನ್ನಿವೇಶಗಳ ಬಗ್ಗೆ ಇರ್ಬೋದು. ಹಾಗೆ ನಾವು ಪ್ರಮೋಷನ್ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈ ಚಿತ್ರನ ಯಾವ ಮಟ್ಟಕ್ಕೆ ಜನರಿಗೆ ತಲುಪಿಸ್ಬೇಕು ಅಂತ ಇದ್ದೀವಿ ಅನ್ನೋದ್ರ ಬಗ್ಗೆ ಇರ್ಬೋದು. ಈ ಥರದ್ದು ಬಹಳ ವಿಶೇಷವಾದಂಥ ಕೆಲವು ಐಡಿಯಾಸ್ನ ಇಟ್ಕೊಂಡು ನಾವು ಈಗ ಪ್ರಮೋಷನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ನಮ್ಮ ಮುಂದಿನ ಕೆಲಸಗಳು ನಮ್ಮ ನಿರ್ಮಾಪಕರಿಗೆ ಬಹಳ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರು ನಮಗೂ ಕೊಟ್ಟಿದ್ದಾರೆ ಬಟ್ ಅವರೇ ಜಾಸ್ತಿ ಜವಾಬ್ದಾರಿ ತೊಗೊಂಡಿದ್ದಾರೆ ಪ್ರಮೋಷನಲ್ ವಿಷಯವಾಗಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕಾಗಿದೆ ಮುಖ್ಯವಾಗಿ. ಈಗ ಸದ್ಯ ನಮ್ಮ ನಿರ್ಮಾಪಕರು ಎರಡು ಮಾತು ಮಾತಾಡ್ತಾರೆ ಪ್ರಮೋಷನಲ್ ವಿಷಯವಾಗಿ ಹಾಗೆ ಚಿತ್ರದ ಬಗ್ಗೆ. ಅಬ್ಬರ ಚಿತ್ರನ ಅಬ್ಬರವಾಗಿ ಪ್ರಮೋಷನ್ ಮಾಡಬೇಕು ಅಂತ ನಮ್ಮಗಳ ಕನಸು. ಆ ಕನಸಿನ ನನಸನ್ನು ಮಾಡೋದು ನನ್ನ ಕರ್ತವ್ಯ. ಯಾವುದೇ ಏನೂ ತೊಂದರೆ ಇಲ್ದಂಗೆ ಈ ಅಬ್ಬರ ಚಿತ್ರನ ನಿಮ್ಮಗಳ ಪತ್ರಕರ್ತರು ಮೀಡಿಯಾದವರು ನೀವೆಲ್ಲ ಸಹಾಯ ಮಾಡಿ ಅಬ್ಬರವಾಗಿ ಪ್ರಚಾರ ಮಾಡಿಕೊಡಬೇಕು ಅಂತ ನಾನೊಂದು ಕಳಕಳಿಯಾಗಿ ವಿನಂತಿಸ್ಕೊಳ್ತೀನಿ. ಯಾಕೆಂದರೆ ನಾನು ಶೂಟಿಂಗ್ ಮಾಡಬೇಕಾದ್ರೆ ಬ್ಯಾಂಕಾಕಲ್ಲಿ ನೋಡ್ತಾ ಇದ್ದೆ, ಸೂರ್ಯನ ಬಿಸಿಲಲ್ಲಿ ನಾನು ನಿಂತ್ಕೊಳ್ಳೋಕೆ ಆಯ್ತಾ ಇಲ್ಲ. ಆದರೆ ಕಲಾವಿದರು ಹೀರೋ ಅವರು ಆ ಬಿಸಿಲಲ್ಲಿ ನಿಂತ್ಕೊಂಡು ಅವ್ರು ಅವರು ಸ್ಟ್ರಗಲ್ ಆಗೋದು ನೋಡಿದ್ರೆ ನಾವೇನು ಮಾಡಿದ್ದಿಲ್ಲ, ಅವ್ರು ಪ್ರಯತ್ನ ಅವ್ರು ಪಟ್ಟಿರೋ ಪ್ರಯತ್ನ ಜನಗಳಿಗೆ ಸೇರಬೇಕು ಅನ್ನೋ ಅಷ್ಟು ಒಂದೇ ಒಂದು ಉದ್ದೇಶ. ಅದರಿಂದ ಅಬ್ಬರವಾಗಿ ಪ್ರಚಾರ ಮಾಡಬೇಕು ಅಂತ ಇದ್ದೀವಿ. ನಿಮ್ಗಳ ಸಹಾಯ ದಯವಿಟ್ಟು ಮಾಡಿಕೊಡಿ, ಅಬ್ಬರವಾಗಿ ಪ್ರಚಾರ ಮಾಡೋಣ. ಸಹಜವಾಗಿ ವಾರಕ್ಕೆ ಅಂದರೆ 5-6 ಸಿನಿಮಾಗಳು ರಿಲೀಸ್ ಆಗ್ತಾ ಇರುವಂಥ ಸಂದರ್ಭ ಇದೆ, ಅದಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ತೀರಾ, ಯಾವಾಗ ಅಂದ್ಕೊಂಡಿದ್ದೀರಾ ಒಂದಂತ? ಸರ್, ನಾವು ಜುಲೈ ಆಗಸ್ಟ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಸಹಜವಾಗಿ ಚಿತ್ರಗಳು ಬರ್ತಾನೆ ಇರುತ್ತೆ 5-6, ಆದರೆ ಆ ಚಿತ್ರದಲ್ಲಿ ಇದೊಂದು ಚಿತ್ರ ಸಪ್ರೇಟ್ ಆಗಿರುತ್ತೆ ಅನ್ನೋದಕ್ಕೆ ಅಬ್ಬರವಾಗಿ ನೀವೆಲ್ಲ ಸಹಾಯ ಮಾಡಿಕೊಡ್ತೀರಾ ಅನ್ನೋದು. ಪ್ರತಿಯೊಬ್ಬರಿಗೂ ಅವ್ರವ್ರ ಚಿತ್ರ ಪ್ರೀತಿ ಇದ್ದೇ ಇರುತ್ತೆ. ನಮ್ಮ ಚಿತ್ರದಲ್ಲಿ ಬಹಳಷ್ಟು ವಿಶೇಷಗಳಿದೆ. ಒಂದಕ್ಕಿಂತ ಒಂದಿದೆ, ಅದು ಮುಂದಿನ ಪ್ರಮೋಷನ್ ವಿಷಯದಲ್ಲಿ ನಾವು ಅದನ್ನೆಲ್ಲ ರಿವೀಲ್ ಮಾಡ್ತಾ ಹೋಗ್ತೀವಿ ಸರ್. ಒಂದು ಹಾಡಿನ ಬಗ್ಗೆ ಇರ್ಬೋದು, ರವಿ ಬಸ್ರವ್ರು ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ನಮ್ಮ ಚಿತ್ರದಲ್ಲಿ ಬರ್ತಕ್ಕಂಥ ಒಂದು ವಿಲನ್ ಪಾತ್ರಧಾರಿಯಾಗಿ ರವಿಶಂಕರ್ ಅವ್ರು ಕಾಣಿಸ್ಕೊಳ್ತಾರೆ. ಅವ್ರದ್ದೇ ಇದರಲ್ಲಿ ಒಂದು ಎರಡು ಥರ ಶೇಡ್ ಇದೆ. ಜೊತೆಗೆ
ಹೀರೊ ಇದರಲ್ಲಿ ಮೂರು ತರ ಶೇಡಲ್ ಕಾಣಿಸಿರೋದೆ ಒಂದು ವಿಭಿನ್ನವಾದಂತ ಪ್ರಜ್ವಲ್ ಅವರಿಗೂ ಸಹ ಇದು ಅವರೇ ನನ್ನ ಹತ್ರ ಹೇಳ್ತಿದ್ರು ಒಂದು ಫಸ್ಟ್ ಟೈಮ್ ನಾನು ಕೂಡ ಇತರದ ಒಂದು ಪ್ರಯತ್ನ ಮಾಡಿದ್ದೀನಿ ನನಗೂ ಹೊಸ ಅನುಭವ ಕೊಡ್ತಾ ಇದೆ ಅವರು ಕೂಡ ಸಿನಿಮಾ ನೋಡಿದಾಗ ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು ನಮಗೆ ಒಂದು ಒಳ್ಳೆ ಸಿನಿಮಾ ಆಗೋ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸ್ಕೊಳ್ತಾ ಇದೆ ಸೊ ಸರ್ ನಿಮ್ಮ ಎರಡು ಮಾತುಗಳು